ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಕಲಿಕಾ ಚೇತರಿಕೆ 2022-23 ಒಂಬತ್ತನೇ ತರಗತಿಯ ಗಣಿತ ವಿಷಯದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈಗಾಗಲೇ ನಾನು ಕಲಿಕಾ ಹಾಳೆ 66 ತನಕ ಎಲ್ಲ ಕಲಿಕಾ ಹಾಳೆಗಳನ್ನು ಬಿಡಿಸಿದ್ದೇನೆ, ಹಾಗೂ ಅವುಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತೀನಿ. ಅವುಗಳನ್ನು ನೋಡಿ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ತಿಳ್ಕೊಳ್ಳಿ. ಹಾಗೂ ನೀವು ಈ ಚಾನಲನ್ನು ಮೊದಲ ಬಾರಿ ನೋಡುವುದಾದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಈ ಒಂದು ಕಲಿಕಾ ಹಾಳೆ 67 ಪ್ರಾರಂಭಿಸ್ತಾ ಇದ್ದೀನಿ. ಕಲಿಕಾ ಫಲ 21, ಅವರ್ಗೀಕೃತ ದತ್ತಾಂಶಗಳಿಗೆ ಕೇಂದ್ರೀಯ ಪ್ರವೃತ್ತಿಯ ಮಾನಕಗಳನ್ನು ಲೆಕ್ಕಿಸುವೆ. ಸೊ ಇಲ್ಲಿ ನಮಗೆ ಈ ಅವರ್ಗೀಕೃತ ದತ್ತಾಂಶಗಳಿಗೆ ಸಂಬಂಧಿಸಿದಂತೆ ಸರಾಸರಿ, ಮಧ್ಯಾಂಕ, ಬಹುಲಕ ಇವುಗಳನ್ನು ನಾವು ತಿಳ್ಕೊಳ್ತೀವಿ. ಯಾವ ರೀತಿ ಸರಾಸರಿ ಕಂಡುಹಿಡಿಯೋದು, ಮಧ್ಯಾಂಕವನ್ನು ಕಂಡುಹಿಡಿಯೋದು ಹೇಗೆ, ಬಹುಲಕವನ್ನು ಕಂಡುಹಿಡಿಯೋದು ಹೇಗೆ ಅಂತ ನಾವು ತಿಳ್ಕೊಳ್ಳೋಣ. ಸೊ ಈಗ ನಾವು ಕಲಿಕಾ ಹಾಳೆ 67 ಬಗ್ಗೆ ತಿಳ್ಕೊಳ್ಳೋಣ. 21.1 ಈ ಪ್ರಶ್ನೆಗಳನ್ನು ನಿಮ್ಮ ಗೆಳೆಯರೊಂದಿಗೆ ಚರ್ಚಿಸಿ. ನಿಮ್ಮ ನಿತ್ಯ ಜೀವನದಲ್ಲಿ ಮಾಡಿರಬಹುದು, ಓದಬಹುದು, ನೋಡಬಹುದು ಎಂದು ಈ ರೀತಿ ಉತ್ತರಗಳನ್ನು ಹೇಳಿರಬಹುದು ಅಲ್ಲವೇ? ಹಾಗಾದರೆ ಕೆಳಗಿನ ಹೇಳಿಕೆಗಳನ್ನು ಆಲೋಚಿಸಿ, ಚರ್ಚಿಸಿ, ತೀರ್ಮಾನಗಳನ್ನು ಬರೆಯಿರಿ. ಸೊ ಮೊದಲನೇ ಪ್ರಶ್ನೆ, ಆನಂದ ಪ್ರತಿದಿನ ಸುಮಾರು 6 ಗಂಟೆ ನಿದ್ರಿಸುತ್ತಾನೆ. ಸೊ ಅರ್ಥ ಮಾಡ್ಕೊಳ್ಳಿ, ಪ್ರತಿದಿನ ಸುಮಾರು ಅಂದರೆ ಅವ್ರೇನು ಮಾಡ್ತಿದ್ದಾರೆ, ಅಪ್ರಾಕ್ಸಿಮೇಟ್ ಒಂದು ಗೆಸ್ ಮಾಡ್ತಾ ಇದ್ದಾರೆ, ಒಂದು ಸರಾಸರಿ ಹೇಳ್ತಾ ಇದ್ದಾರೆ. ಅಂದರೆ ಅವನು 6 ಗಂಟೆ ಮಲಗ್ಬೋದು, ಅಥವಾ 5 ಗಂಟೆನೂ ಮಲಗ್ಬೋದು, ಅಥವಾ 7 ಗಂಟೆನೂ ಮಲಗ್ಬೋದು. ಸೊ ಅಲ್ಲಿ ಏನು ಮಾಡಿದ್ದಾರೆ, ಸರಿ ಸುಮಾರು ಇಷ್ಟು ದಿನ ಅಂದರೆ ಒಂದು ಈಗ ಒಂದು 7 ದಿನ ಅಂತ ತಗೊಳ್ಳಿ. ಸೋಮವಾರದಿಂದ ರವಿವಾರದ ತನಕ ನೀವು ತೆಗೆದುಕೊಂಡ್ರೆ ಆ 7 ದಿನಗಳಲ್ಲಿ ಅವನು ಎಷ್ಟೆಷ್ಟು ಗಂಟೆ ಮಲಗ್ತಾ ಹೋಗ್ತಾನೆ ಅದನ್ನು ನೀವು ತಗೊಂಡು ಅವನ್ನೆಲ್ಲ ಸರಾಸರಿ ತೆಗೆದ್ರೆ ನಿಮಗೊಂದು 6 ಗಂಟೆ ಸಿಗ್ಬೋದು. ಹಾಗಾಗಿ ಅವ್ರು ಹೇಳಿರೋದು ಸುಮಾರು 6 ಗಂಟೆ. ಅಂದರೆ ಒಂದಿನ ಅವನು 5 ಗಂಟೆ ಮಲಗ್ಬೋದು, ಒಂದಿನ 7 ಗಂಟೆ ಮಲಗ್ಬೋದು, ಒಂದಿನ 4 ವರ್ತಾಸು ಮಲಗ್ಬೋದು, ಒಂದಿನ 6 ವರ್ತಾಸು. ಸೊ ಇದನ್ನೆಲ್ಲ ಸರಿ ಸುಮಾರು ನಾವು ಒಟ್ಟಿಗೆ ಸರಾಸರಿ ತೆಗೆದ್ರೆ 6 ಗಂಟೆ ನಿದ್ರಿಸುತ್ತಾನೆ. ಓಕೆನಾ? ಹಾಗಾಗಿ ಅವನು 6 ಗಂಟೆ ನಿದ್ರಿಸ್ಬೋದು ಅಥವಾ 5 ಗಂಟೆನಾದ್ರೂ ನಿದ್ರಿಸ್ಬೋದು, ಇಷ್ಟೇ ಹೇಳಲಿಕ್ಕೆ ಆಗಲ್ಲ. ಅದೇ ರೀತಿ ಸಂಗೀತ ಪ್ರತಿದಿನ ಸುಮಾರು 5 ಗಂಟೆ ಓದಿಗಾಗಿ ವಿನಿಯೋಗಿಸ್ತಾಳೆ. ಸೊ ಅಲ್ಲಿ ಏನು ಕೊಟ್ಟಿದ್ದಾರೆ, ಸುಮಾರು ಅಂದರೆ ಸರಾಸರಿಯನ್ನು ತಗೊಂಡಿದ್ದಾರೆ. ಅಂದರೆ ಈಗ ಅವಳು 7 ದಿನ ತಗೊಂಡ್ರೆ ಒಂದಿನ ಅವಳು 4 ಗಂಟೆನೂ ಓದ್ಬೋದು ಅಥವಾ ಒಂದಿನ 6 ಗಂಟೆ ಓದ್ಬೋದು. ಸೊ ಎಲ್ಲವನ್ನು ಸರಿ ಸುಮಾರಾಗಿ ಅವರು ಒಂದು ಅಪ್ರಾಕ್ಸಿಮೇಟಾಗಿ 5 ಗಂಟೆ ಬರುತ್ತೆ ಸ ಹೇಳಿದ್ದಾರೆ. ನೆಕ್ಸ್ಟ್, ಪ್ರತಿ ವರ್ಷ ಬೇಸಿಗೆ ಕಾಲದಲ್ಲಿ ಉಷ್ಣತೆ ಸುಮಾರು 40-40 ಡಿಗ್ರಿ ಇರುತ್ತದೆ. ಸೊ 40 ಡಿಗ್ರಿನೇ ಇರುತ್ತೆ ಅಂತ ಅಲ್ಲ. ಸೊ ಅವರು ಎಲ್ಲ ವರ್ಷಗಳದ ಬೇಸಿಗೆ ಕಾಲದ ಉಷ್ಣತೆಯನ್ನು ಸರಾಸರಿ ತೆಗೆದಾಗ ಅಲ್ಲಿ 40 ಡಿಗ್ರಿ ಸಿಗುತ್ತೆ. ಒಂದು ವರ್ಷ 35 ಡಿಗ್ರಿ ಇರ್ಬೋದು, ಒಂದು ವರ್ಷ 20 ಡಿಗ್ರಿ, ಒಂದು ವರ್ಷ 45 ಡಿಗ್ರಿನೇ ಇರ್ಬೋದು. ಸೊ ಸರಿ ಸುಮಾರು ತಗೊಂಡಾಗ ಇಷ್ಟು ಬರುತ್ತೆ. ಹಾಗಾಗಿ ಮೊದಲನೇ ಪ್ರಶ್ನೆ ಏನು, 6 ಗಂಟೆ ನಿದ್ರಿಸುತ್ತಾನೆ. ಹಂಗಂದರೆ ಆನಂದ ದಿನಾಲೂ ನಿದ್ದೆ ಮಾಡುವ ಸಮಯವನ್ನು ತೆಗೆದುಕೊಂಡು, ಪ್ರತಿದಿನ ಮಾಡೋ ನಿದ್ದೆವನ್ನು ತೆಗೆದುಕೊಂಡು ಸರಾಸರಿ ಕಂಡುಹಿಡಿದಾಗ ಅವನು ಸುಮಾರು 6 ಗಂಟೆ ನಿದ್ರಿಸುತ್ತಾನೆ ಎನ್ನುವುದು ಆ ಒಂದು ಲೈನ್ನ ಅರ್ಥ. ಅರ್ಥ ಆಗ್ತದೆಯಾ ಈ ಒಂದು ವಾಕ್ಯದ ಅರ್ಥ? ಅವನು 7 ದಿನದ್ದು ನಿದ್ದೆ ಸಮಯ ತೆಗೆದುಕೊಂಡು ಸರಾಸರಿ ತೆಗೆದ್ರೆ ಬರುವಂಥದ್ದೇ 6 ಗಂಟೆ. ಅದೇ ರೀತಿ ಸಂಗೀತಾಳು ದಿನಾಲೂ ಓದುವ ಸಮಯವನ್ನು ತೆಗೆದುಕೊಂಡು ಅದರ ಸರಾಸರಿಯನ್ನು ಕಂಡುಹಿಡಿದಾಗ ಅವಳು ಪ್ರತಿದಿನ 5 ಗಂಟೆ ಓದುತ್ತಾಳೆ ಎನ್ನುವ ಅರ್ಥವನ್ನು ಈ ವಾಕ್ಯ ತಿಳಿಸುತ್ತೆ. ಅದೇ ರೀತಿ ಕೊನೆ ವಾಕ್ಯ, ಪ್ರತಿದಿನ ಬೇಸಿಗೆ ಕಾಲದ ಉಷ್ಣತೆಯನ್ನು ತೆಗೆದುಕೊಂಡು ಅದನ್ನು ಸರಾಸರಿಯಿಂದ ನಾವು ಡಿವೈಡ್ ಮಾಡಿದಾಗ ಸೊ ನಮಗೇನು ಬರುತ್ತೆ, ಸರಾಸರಿ ಸಿಗುತ್ತೆ. ಹಾಗಾಗಿ ಸರಾಸರಿ ಅಂದರೆ ಎಲ್ಲ ಪ್ರಾಪ್ತಾಂಕಗಳ ಮೊತ್ತವನ್ನು ಒಟ್ಟು ಸಂಖ್ಯೆಯಿಂದ ಭಾಗಿಸಿದಾಗ ಬರೋದೇ ಸರಾಸರಿ. ಹಾಗಾಗಿ ಈ ವಾಕ್ಯಗಳ ಅರ್ಥ ಇದನ್ನು ತಿಳಿಸುತ್ತೆ. ರೋಹಿತ್ ಶರ್ಮಾ 6 T20 ಪಂದ್ಯಗಳಲ್ಲಿ ಈ ಮುಂದಿನಂತೆ ರನ್ನನ್ನು ಗಳಿಸಿರುತ್ತಾನೆ. 36.35.50.46.55 ಅವರು ಗಳಿಸಿದ ಸರಾಸರಿ ರನ್ನುಗಳೆಷ್ಟು? ಪ್ರಶ್ನೆಗಳನ್ನು ಆಲೋಚಿಸಿ, ಚರ್ಚಿಸಿ ಮತ್ತು ಬರೆಯಿರಿ. ಸೊ ಮೊದಲಿಗೆ ನಾನು ಸರಾಸರಿಯನ್ನು ಕಂಡಿಟ್ಕೊಳ್ಳೋಣ. ಸೊ ಸರಾಸರಿ ಅಂತ ಹೇಳಿದರೆ ಮಕ್ಕಳ ಇವೆಲ್ಲ ಒಟ್ಟು ಪ್ರಾಪ್ತಾಂಕಗಳು, ಅವುಗಳ ಮೊತ್ತವನ್ನು ಕಂಡುಹಿಡಿದು ಸೊ ಎಷ್ಟು ಪ್ರಾಪ್ತಾಂಕಗಳಿದ್ದಾವೆ ಅದರಿಂದ ಒಟ್ಟು ಪ್ರಾಪ್ತಾಂಕಗಳ ಸಂಖ್ಯೆಯಿಂದ ಭಾಗಿಸಿದರೆ ಬರೋದೇ ಸರಾಸರಿ.
ಹಾಗಾಗಿ 36 ಪ್ಲಸ್ 35 ಪ್ಲಸ್ 50 ಪ್ಲಸ್ 46 ಪ್ಲಸ್ 60 ಪ್ಲಸ್ 55. ಸೊ ಇಲ್ಲಿ ಎಷ್ಟು ರನ್ ಇದನ್ನು ಮ್ಯಾಚನ್ನು ಆಡಿದ್ದಾರೆ ಅವರು, ಟಿ ಟ್ವೆಂಟಿ ಮ್ಯಾಚು 6 ಮ್ಯಾಚ್ಗಳನ್ನು ಆಡಿದ್ದಾರೆ. ಹಾಗಾಗಿ ಒಟ್ಟು ಮ್ಯಾಚ್ಗಳ ಒಟ್ಟು ರನ್ಗಳು ಭಾಗಿಸು ಒಟ್ಟು ಮ್ಯಾಚ್ಗಳು, ಹಾಗಾಗಿ ಇವುಗಳನ್ನ ಮಾಡಿದ್ರೆ 282/6 ಬರುತ್ತೆ. ಸೊ ಸರಾಸರಿ 47 ಬಂತು. ಸೊ ಈಗ ಮೊದಲನೇ ಪ್ರಶ್ನೆ ಏನು, ಪ್ರತಿ ಪಂದ್ಯದ ರನ್ನಿಗಿಂತ ಸರಾಸರಿ ದೊಡ್ಡದಾಗಿದೆ ಏಕೆ? ಏಕೆಂದರೆ ಎಲ್ಲ ಪ್ರಾಪ್ತಾಂಕಗಳ ಮೊತ್ತವನ್ನು ಒಟ್ಟು ಸಂಖ್ಯೆಯಿಂದ ಭಾಗಿಸಿದಾಗ ದೊರೆಯುವಂತಹ ಸರಾಸರಿ 47 ಆಗಿರುವುದರಿಂದ ಕೆಲವೊಂದು ಪ್ರಾಪ್ತಾಂಕಗಳು ಸರಾಸರಿಗಿಂತ ದೊಡ್ಡದಾಗಿರ್ತವೆ, ಕೆಲವೊಂದು ಪ್ರಾಪ್ತಾಂಕಗಳು ಚಿಕ್ಕದಾಗಿರ್ತವೆ. ಎರಡನೇ ಪ್ರಶ್ನೆ, ಪ್ರತಿ ಪಂದ್ಯದ ರನ್ನಿಗಿಂತ ಸರಾಸರಿ ಚಿಕ್ಕದಾಗಿದೆ ಏಕೆ? ಏಕೆಂದರೆ ಎಲ್ಲ ಪ್ರಾಪ್ತಾಂಕಗಳ ಮೊತ್ತವನ್ನು ಒಟ್ಟು ಸಂಖ್ಯೆಯಿಂದ ಭಾಗಿಸುವಾಗ ದೊರೆಯುವಂತಹ ಸರಾಸರಿ 47 ಆಗಿರೋದಿಲ್ಲ. ಸೊ ಕೆಲವೊಂದು ಪ್ರಾಪ್ತಾಂಕ ಕಡಿಮೆ ಆಗಿರ್ತದೆ, ಹಾಗಾಗಿ ಕೆಲವೊಂದು ಪ್ರಾಪ್ತಾಂಕಗಳು ದೊಡ್ಡದಾಗಿರ್ತವೆ, ಕೆಲವೊಂದು ಪ್ರಾಪ್ತಾಂಕಗಳು ಚಿಕ್ಕದಾಗಿರ್ತವೆ. ಮೂರನೇ ಪ್ರಶ್ನೆ, ಹಾಗಾದರೆ ಸರಾಸರಿ ಸಂಖ್ಯೆ ಎಂದರೇನು? ಸೊ ಸರಾಸರಿ ಸಂಖ್ಯೆ ಅಂದರೆ ಎಲ್ಲ ಪ್ರಾಪ್ತಾಂಕಗಳ ಮೊತ್ತವನ್ನು ಒಟ್ಟು ಸಂಖ್ಯೆಯಿಂದ ಭಾಗಿಸಿದಾಗ ಬರುವುದನ್ನೇ ಸರಾಸರಿ ಎಂದು ಹೇಳಿ ಕರಿತೀವಿ. ಈ ರೀತಿಯ ಇನ್ನೊಂದು ಉದಾಹರಣೆಯನ್ನು ನೀಡಿ. ಸೊ ಈ ರೀತಿ ಉದಾಹರಣೆ ಅಂದರೆ ನೀವು ನಿಮ್ಮ ಪರೀಕ್ಷೆಯಲ್ಲಿ ಗಳಿಸಿದಂತಹ ಒಟ್ಟು ಅಂಕಗಳನ್ನು ತೆಗೆದುಕೊಂಡು, ಅಂದರೆ ಒಟ್ಟು ವಿಷಯಗಳು ಮತ್ತು ಒಟ್ಟು ಅಂಕಗಳನ್ನು ತೆಗೆದುಕೊಂಡ್ರೆ ಅಲ್ಲೂ ಸರಾಸರಿಯನ್ನು ಕಂಡುಹಿಡಿಬೋದು. ಅಥವಾ ನಿಮ್ಮ ಸ್ನೇಹಿತರ ಜೊತೆ ನೀವು ಅಂಕಗಳನ್ನು ನೀವು ಅಲ್ಲೂ ಸರಾಸರಿ ತೆಗಿಬೋದು. ಅಥವಾ ನಿಮ್ಮ ದಿನನಿತ್ಯ ನೀವು ಓದುವ ಸಮಯವನ್ನು ತೆಗೆದುಕೊಂಡು ನೀವು ಸರಾಸರಿ ತೆಗಿಬೋದು. ಸೊ ಇವೆಲ್ಲ ಸರಾಸರಿಗೆ ಬರುವಂತಹ ಪ್ರಶ್ನೆಗಳು. ಮಾದರಿಯಂತೆ ನೀವು ಮಾಡಿ. ಸೊ ಇಲ್ಲಿ ನಮಗೆ ಸಂಖ್ಯೆ ಕೊಟ್ಟಿದ್ದಾರೆ, 3, 6, 9, 5, 7. ಸೊ ಸರಾಸರಿ ಅಂದರೆ ನಮಗೆ ಗೊತ್ತಿದೆ, ಎಲ್ಲ ಪ್ರಾಪ್ತಾಂಕಗಳ ಮೊತ್ತ ಒಟ್ಟು ಸಂಖ್ಯೆಯಿಂದ ಭಾಗಿಸಿದಾಗ ಬರುವುದನ್ನೇ ನಾವು ಸರಾಸರಿ ಅಂತೀವಿ. ಅದನ್ನೇ ನಾವು ಸಮೇಷನ್ ಆಫ್ ಎಕ್ಸ್ ಬೈ ಎನ್ ಅಂತೀವಿ. ಹಂಗಂದರೆ ಸಮೇಷನ್ ಆಫ್ ಎಕ್ಸ್ ಅಂದರೆ ಕೊಟ್ಟಿರುವ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿ ಎಷ್ಟು ಸಂಖ್ಯೆಗಳಿದ್ದಾವೆ ಆ ಒಟ್ಟು ಸಂಖ್ಯೆಯಿಂದ ಭಾಗಿಸಿದಾಗ ಬರುವುದನ್ನೇ ಸರಾಸರಿ ಅನ್ನೋದು. ಹಾಗಾಗಿ 3+6+9+5+7/5. ಸೊ ಇದಿಷ್ಟನ್ನು ಕೂಡಿಸಿದ್ರೆ 30 ಬರುತ್ತೆ, 30 ಭಾಗಿಸಿದ್ರೆ 6 ಬರುತ್ತೆ. ಹಾಗಾಗಿ ಈ ಒಂದು ಸಂಖ್ಯೆಗಳ ಸರಾಸರಿ 6. ಅದೇ ರೀತಿ ಇಲ್ಲಿ ನಮಗೆ ಕೊಟ್ಟಿರುವಂಥ ಇಷ್ಟು ಸಂಖ್ಯೆಗಳನ್ನು ನೀವು ಕೂಡಿಸಿ 8 ಭಾಗಿಸಿದಾಗ, 101 8 ಭಾಗಿಸಿದಾಗ 12.62 ಬರುತ್ತೆ. ಇದು ಈ ಸಂಖ್ಯೆಯ ಸರಾಸರಿ. ಸೊ ಈ ಮಾದರಿ ಲೆಕ್ಕಗಳಂತೆ ಈ ಉಳಿದ ಎರಡನ್ನು ನೀವು ಮಾಡಬೇಕು, 6, 5, 8, 4, 9. ಸೊ ಸರಾಸರಿ ಅಂದರೆ ಸಮೇಷನ್ ಆಫ್ ಎಕ್ಸ್ ಬೈ ಎನ್, ಕೊಟ್ಟರೆ ಎಲ್ಲ ಸಂಖ್ಯೆಗಳನ್ನ ಕೂಡಿಸ್ಬೇಕು, ಎಷ್ಟು ಸಂಖ್ಯೆ ಇದ್ದಾವೆ ಅದರಿಂದ ಭಾಗಿಸ್ಬೇಕು. ಸೊ 6+5+8+4+9 ಭಾಗಿಸು 5. ಸೊ 32 ಬರುತ್ತೆ ಕೂಡಿಸಿದ್ರೆ, 32 5 ಭಾಗಿಸಿದ್ರೆ 6.4 ಬರುತ್ತೆ. ಹಾಗಾಗಿ ಈ ಸಂಖ್ಯೆಗಳ ಸರಾಸರಿ 6.4. ನಾಲ್ಕನೇ ಪ್ರಶ್ನೆ, 5, 8, 3, 7, 6, 8, 2. ಸೊ ಇದರ ಸರಾಸರಿ, ಸರಾಸರಿ ಇಸ್ ಈಕ್ವಲ್ ಟು ಆಲ್ ದ ನಂಬರ್ಸ್ ಯು ಹ್ಯಾವ್ ಟು ಆ್ಯಡ್ ಬೈ ಟೋಟಲ್ ನಂಬರ್ಸ್. ಸೊ ಸಮ್ ಆಫ್ ದ ನಂಬರ್ ಬೈ ಟೋಟಲ್ ನಂಬರ್. ಸೊ ಸಮ್ ಎಲ್ಲನೂ ಕೂಡಿಸಿ ಅದರಿಂದ ಎಷ್ಟು ಸಂಖ್ಯೆ ಇದೆ ಭಾಗಿಸಿದ್ರೆ ನಿಮಗೆ 5.37 ಬರುತ್ತೆ. ಇದು ಇದರ ಸರಾಸರಿ. ಸೊ ಸರಾಸರಿ ಅಂತ ಅಂದರೆ ಪ್ರಾಪ್ತಾಂಕಗಳ ಕೊಟ್ಟಿರುವ ಸಂಖ್ಯೆಗಳ ಮೊತ್ತವನ್ನು ಒಟ್ಟು ಸಂಖ್ಯೆಯಿಂದ ಭಾಗಿಸುವುದು, ಅದನ್ನೇ ನಾವು ಸರಾಸರಿ ಅಂತ ಹೇಳಿ ಕರೆಯೋದು. ಆರನೇ ಪ್ರಶ್ನೆ, ಚಿತ್ರದಲ್ಲಿ 10 ವಿದ್ಯಾರ್ಥಿಗಳ ಎತ್ತರವನ್ನು ನೀಡಲಾಗಿದೆ, ಅವರ ಎತ್ತರಗಳನ್ನು ಸರಾಸರಿಯನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ನಮಗೆ ಇಷ್ಟೂ ಮಂದಿ ವಿದ್ಯಾರ್ಥಿಗಳ ಎತ್ತರ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಸರಾಸರಿ ಮಾಡಬೇಕು. ಸೊ ಕೂಡಿಸ್ಕೊ ಬನ್ನಿ, 59-72 ತನಕ ನಮಗೆ ಕೂಡಿಸಿದ್ರೆ 650 ಬರುತ್ತೆ. ಸೊ ಒಟ್ಟು ವಿದ್ಯಾರ್ಥಿಗಳು 10, ಹಾಗಾಗಿ 650 10 ಡಿವೈಡ್ ಮಾಡಿದ್ರೆ ಸೊ ನಮಗೆ ಬರೋದು 65. ಹಾಗಾಗಿ ಸರಾಸರಿ ಎಷ್ಟಿರುತ್ತೆ ಈ 10 ವಿದ್ಯಾರ್ಥಿಗಳದು? 65. ಏಳನೇ ಪ್ರಶ್ನೆ, ನಿಮ್ಮ 8 ಘಟಕ ಪರೀಕ್ಷೆಗಳ ಸರಾಸರಿಯನ್ನು ಕಂಡುಹಿಡಿಯಿರಿ. ಸೊ ನಿಮ್ಮ ಘಟಕ ಪರೀಕ್ಷೆಯಲ್ಲಿ ತೆಗೆದ ಅಂಕಗಳನ್ನು ನಾನಿಲ್ಲಿ ಹಾಕಿದ್ದೀನಿ. ಸೊ ಒಟ್ಟಾರೆ 8 ವಿಷಯಗಳಿಗೆ ಸಂಬಂಧಪಟ್ಟಂತೆ ಹಾಕಿದ್ದೀನಿ. ಸೊ ಅವುಗಳನ್ನ ಯಾವ ರೀತಿ ಕಂಡುಹಿಡಿಯೋದು? ಸರಾಸರಿ ಇಸ್ ಈಕ್ವಲ್ ಟು ಸಮೇಷನ್ ಆಫ್ ಎಕ್ಸ್ ಬೈ ಎನ್, ಅಂದರೆ ಕೊಟ್ಟಿರೋದೆಲ್ಲವನ್ನು ಕೂಡಿಸ್ಬೇಕು. ಒಟ್ಟು ಎಷ್ಟು ಪರೀಕ್ಷೆ? 8 ಪರೀಕ್ಷೆ. ಹಾಗಾಗಿ ಇಷ್ಟನ್ನು ಕೂಡಿಸ್ತಾರೆ, 167 ಬರುತ್ತೆ ಭಾಗಿಸು 8. ಸೊ 20.87 ಬರುತ್ತೆ. ಸೊ ನೀವು ಇದೇ ಸಂಖ್ಯೆ ತಗೋಬೇಕಾಗಿಲ್ಲ, ನೀವು ನಿಮ್ಮ ತರಗತಿಯಲ್ಲಿ ನೀವು ತೆಗೆದುಕೊಂಡಿರೋ ಮಾರ್ಕ್ಸನ್ನು ಹಾಕಿದ್ರೂ ನಡೆಯುತ್ತೆ. ನೆಕ್ಸ್ಟ್, ಮೊದಲ 6 ಸರಿ ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿಯನ್ನು
ಕಂಡುಹಿಡೀರಿ. ಸೊ ಆರು ಸರಾಸರಿ ಸರಿ ಸ್ವಾಭಾವಿಕ ಅಂದರೆ ಸಮ ಸಂಖ್ಯೆಗಳು, ಸಮ ಸಂಖ್ಯೆ ಬೆಸ ಸಂಖ್ಯೆ ಅಂದರೆ ನಿಮಗೆ ಗೊತ್ತಿದೆ. ಸೊ ಸಮ ಅಂತ ಹೇಳಿದರೆ 2, 4, 6, 8, 12 ಇವುಗಳನ್ನ ನಾವು ಸಮ ಸಂಖ್ಯೆ ಅಂತ ಹೇಳಿ ತಗೊಳ್ತೀವಿ. ಸೊ ಇಲ್ಲಿ ಸಮ ಆರು ಸರಿ ಸ್ವಾಭಾವಿಕ ಅಂದರೆ ಆರು ಸಮ ಸಂಖ್ಯೆಗಳ ಸರಾಸರಿ ಕೇಳಿದರೆ. ಸೊ ಸರಾಸರಿ ಇಸ್ ಈಕ್ವಲ್ ಟು 2+4+6+8+10+12/6. ಸೊ ಇದನ್ನು ಕೂಡಿಸಿದ್ರೆ 42 ಬರುತ್ತೆ, ಭಾಗಿಸು 6, 6 ಒಂದ್ಲಿ 6 ಹೇಳಿ, ಹಾಗಾಗಿ ಸರಾಸರಿ 7 ಆಗಿರುತ್ತೆ. 8ನೆಯ ಪ್ರಶ್ನೆ, ಒಂದು ನಗರದಲ್ಲಿ ವಾರದ 7 ದಿನಗಳಲ್ಲಿ ಮಳೆಯ ಪ್ರಮಾಣ ಮಿಲಿಮೀಟರ್ ಮುಂದಿನಂತೆ ದಾಖಲಿಸಿದೆ. ಸೊ ಇಲ್ಲಿ ನಮಗೆ ಒಂದೊಂದು ದಿನ ಎಷ್ಟೆಷ್ಟು ಮಳೆ ಆಗಿದೆ ಅಂತೇಳಿ ಕೊಟ್ಟಿದ್ದಾರೆ. ಸೊ ಈಗ ನಾವು ಸರಾಸರಿ ಕಂಡಿಡಿಬೇಕು. ಸೊ ಸರಾಸರಿ ಇಸ್ ಈಕ್ವಲ್ ಟು ಸೋಮವಾರದಿಂದ ರವಿವಾರದವಾಗಿರೋ ಮಳೆಯನ್ನು ಕೂಡಿಸಿ ಭಾಗಿಸು 7. ಯಾಕೆ ಇಲ್ಲಿ ಎಷ್ಟು ದಿನ ಇದ್ದಾವೆ, 7 ದಿನಗಳಿದ್ದಾವೆ. ಸೊ ಇದಿಷ್ಟನ್ನು ಕೂಡಿಸಿದ್ರೆ 41.3 ಬರುತ್ತೆ, ಭಾಗಿಸು 7 ಮಾಡಿದಾಗ 5.9, ಹಾಗಾಗಿ ಸರಾಸರಿ 5.9. ಎಷ್ಟು ದಿನಗಳಲ್ಲಿ ಮಳೆ ಪ್ರಮಾಣವು ಸರಾಸರಿ ಮಳೆ ಪ್ರಮಾಣಕ್ಕಿಂತ ಕಡಿಮೆ ಇತ್ತು? ಸೊ ಇಲ್ಲಿ 2 ದಿನ ಮಳೆನೇ ಆಗಿಲ್ಲ, ಏಕೆಂದರೆ 0 ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಸೋಮವಾರ ಗುರುವಾರ ಮಳೆ ಆಗಿಲ್ಲ. ಇನ್ನು 3 ದಿನಗಳಲ್ಲಿ 1, 2, 3 ಈ 3 ದಿನಗಳಲ್ಲಿ ಸರಾಸರಿ ಮಳೆಗಿಂತ ಕಡಿಮೆ ಇದೆ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟು ಕಲಿಕಾ ಹಾಳೆ 68. ಸೊ ಈ ಕಲಿಕಾ ಹಾಳೆಯಲ್ಲಿ ನಾವು ಮಧ್ಯಾಂಕದ ಬಗ್ಗೆ ತಿಳ್ಕೊತೀವಿ. ಸೊ ಇಲ್ಲಿ ನಾವು ಮಧ್ಯಾಂಕ ಅಂದ್ರೇನು? ಸೊ ಇಲ್ಲಿ ಒಂದು ಮಾದರಿ ಲೆಕ್ಕ ಕೊಟ್ಟಿದ್ದಾರೆ ನೋಡಿ, 1, 9, 12, 6, 20, 15. ಸೊ ಈ ಸಂಖ್ಯೆಗಳನ್ನ ಫಸ್ಟ್ ನೀವು ಆರೋಹಣ ಕ್ರಮದಲ್ಲಿ ಅಂದರೆ ಏರಿಕೆ ಕ್ರಮದಲ್ಲಿ ಬರ್ಕೊಳ್ಳಿ, ಅಂದರೆ ಚಿಕ್ಕದ್ರಿಂದ ದೊಡ್ಡದಕ್ಕೆ. ಸೊ ಇಲ್ಲಿ ನಿಮಗೆ ಚಿಕ್ಕದ ಯಾವುದಿದೆ ಮಕ್ಕಳ? ಸೊ 100% 1 ಇದೆ. ಸೊ ಇಲ್ಲಿ ನಿಮಗೆ ಮಾದರಿ ಲೆಕ್ಕ ಅವ್ರು ಕೊಡಬೇಕಾದ್ರೆ ಮಿಸ್ಟೇಕನ್ನು ಮಾಡಿದ್ದಾರೆ. ಆ್ಯಕ್ಚುಲಿ ಇಲ್ಲಿ 1 ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿಲ್ಲ. ಸೊ 1 ತೆಗೆದುಕೊಳ್ಬೇಕು. 1 ತಗೊಂಡ್ರೆ ಸೊ ಇಲ್ಲಿ ಮಧ್ಯಕ್ಕೆ ಯಾವ ಸಂಖ್ಯೆ ಬರ್ತದೆ? ಮಧ್ಯಕ್ಕೆ 9 ಮತ್ತು 12 ಎರಡೂ ಸಂಖ್ಯೆಗಳು ಬರ್ತವೆ. ಸೊ 9 ಮತ್ತು 12 ಎರಡನ್ನು ನೀವು ಕೂಡಿಸ್ಬಿಟ್ಟು, ಅಲ್ಲಿ ಎಷ್ಟು ಸಂಖ್ಯೆ ಇದೆ? 2. ಸೊ 9+12 ಕೂಡಿಸಿದ್ರೆ ಎಷ್ಟು ಬರುತ್ತೆ? 21 ಬರುತ್ತೆ. 21 2 ಭಾಗಿಸಿದ್ರೆ 2 × 2 = 2, 2 × 2 = 20. ಸೊ ಉಳ್ಕೊಳ್ಳೋ ಅಂಥದ್ದೆಷ್ಟು? 1. ಸೊ ದಶಕವನ್ನು ತೆಗೆದುಕೊಂಡ್ರೆ ಅದು 10 ಆಗುತ್ತೆ, 10.5. ಹಾಗಾಗಿ ಸರಾಸರಿ ಎಷ್ಟು ಬಂತು? 10.5. ಇಲ್ಲಿ ಲೆಕ್ಕವನ್ನು ಮಿಸ್ಟೇಕ್ ಆಗಿದೆ, ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ. ಸೊ ಸರಾಸರಿ 10.5 ಬರಬೇಕು. ಸೊ ಇಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದರೆ, ಬೆಸ ಸಂಖ್ಯೆ ಬಂದಾಗ, ಅರ್ಥ ಮಾಡ್ಕೊಳ್ಳಿ ಮಕ್ಕಳ, ಬೆಸ ಸಂಖ್ಯೆ ಬಂದಾಗ ಆರೋಹಣ ಕ್ರಮದಲ್ಲಿ ಬರೆದು ನೀವು ಮಧ್ಯದಲ್ಲಿ ಯಾವ ಸಂಖ್ಯೆ ಇರುತ್ತೆ ಅದನ್ನೇ ಬರೀತೀರ. ಬೆಸ ಸಂಖ್ಯೆ ಬರದೆ ಮಧ್ಯದಲ್ಲಿ ಸಮ ಸಂಖ್ಯೆಗಳು ಬಂದ ಅಂದರೆ ಈ ಕಡೆನೂ 3, ಈ ಕಡೆನೂ 3 ಈ ರೀತಿ ಬಂದಾಗ ಮಧ್ಯದಲ್ಲಿ ಏನಾಗುತ್ತೆ? 2 ಸಂಖ್ಯೆಗಳು ಉಳ್ತವೆ. ಸೊ ಇಲ್ಲಿ ಯಾವ ರೀತಿ ಮಧ್ಯಾಂಕವನ್ನು ಕಂಡುಹಿಡಿಯೋದು ಅಂತೇಳಿದರೆ, ಇವೆರಡನ್ನು ಕೂಡಿಸಿ 2 ಭಾಗಿಸಿದ್ರೆ ಬರೋ ಸಂಖ್ಯೆನೇ ನಮಗೆ ಏನಾಗಿರುತ್ತೆ? ಮಧ್ಯಾಂಕ ಆಗಿರುತ್ತೆ. ಸೊ ಇಲ್ಲಿ ಮುಂದಿನ ಪ್ರಶ್ನೆ ನೋಡಿ ಅರ್ಥ ಆಗುತ್ತೆ. ಸೊ ಇಲ್ಲಿ ನಮಗೆ 5, 3, 4, 8, 12, 18, 21 ಕೊಟ್ಟಿದ್ದಾರೆ. ಸೊ ಮೊದಲಿಗೆ ನೀವು ಈ ಒಂದು ನಂಬರ್ಗಳನ್ನು ನೀವು ಆರೋಹಣ ಕ್ರಮ ಅಂದರೆ ಏರಿಕೆ ಕ್ರಮದಲ್ಲಿ ಬರ್ಕೋಬೇಕು. ಸೊ ಇದರಲ್ಲಿ ಚಿಕ್ಕ ಸಂಖ್ಯೆ ಯಾವುದು? 3. ನೆಕ್ಸ್ಟು 4, ನೆಕ್ಸ್ಟು 5, 8, 12, 18, 23. ಸೊ ಈ ಸಂಖ್ಯೆಗಳನ್ನ ನೀವು ನೋಡ್ತಾ ಹೋಗಿ, 1, 2, 3, 4, 5, 6, 7. ಸೊ ಇದರ ಮಧ್ಯದಲ್ಲಿ ಬರುವಂಥದ್ದು ಯಾವುದು? 8. ಸೊ ಹಾಗಾಗಿ ಇಲ್ಲಿ ಬೆಸ ಸಂಖ್ಯೆ ನೋಡಿ, ನಿಮಗೆ 7 ನಂಬರ್ ಇರೋದ್ರಿಂದ ಮಧ್ಯಕ್ಕೆ ಒಂದು ಸಂಖ್ಯೆ ಸಿಗುತ್ತೆ. ಸೊ ಹಾಗಾಗಿ 8 ಈ ಸಂಖ್ಯೆಯಲ್ಲಿ ಮಧ್ಯದಲ್ಲಿರೋದ್ರಿಂದ ಇದೇ ಇದರ ಮಧ್ಯಾಂಕ ಆಗಿರುತ್ತೆ. ಅದೇ ರೀತಿ ಈ ಲೆಕ್ಕ ನೋಡಿ, ಇಲ್ಲೂ ಸಹ 9, 17, 3, 5, 11, 6, 3 ಇದೆ. ಸೊ ಮೊದಲು ಏರಿಕೆ ಕ್ರಮದಲ್ಲಿ ಬರ್ಕೊಳ್ಳೋಣ. ಸೊ 3, 5, 6, 9, 13, 17. ಸೊ ಈ ಸಂಖ್ಯೆ ಎಷ್ಟಿದ್ದಾವೆ ಇಲ್ಲಿ? 7 ಸಂಖ್ಯೆಗಳಿದ್ದಾವೆ. 7 ಅಂದರೆ ನಾನು ಆಗಲೇ ಹೇಳಿದೆ, ಅದೊಂದು ಬೆಸ ಸಂಖ್ಯೆ. ಹಾಗಾಗಿ ಮಧ್ಯದಲ್ಲೊಂದು ಸಂಖ್ಯೆ ಸಿಗುತ್ತೆ, ಅದು ಇಲ್ಲಿ 9 ಆಗಿದೆ. ಹಾಗಾಗಿ ಮಧ್ಯಾಂಕ 9 ಆಗಿರುತ್ತೆ. ಸೊ ಮುಂದಿನ ಲೆಕ್ಕ ಇಲ್ಲಿ ನೋಡಿ, 23, 26, 35, 45, 56, 65. ಸೊ ಫಸ್ಟ್ ಏರಿಕೆ ಕ್ರಮದಲ್ಲಿ ಬರ್ಕೊಳ್ಳೋಣ. 23, 26, 35, 45, 56, 65. ಸೊ ಇಲ್ಲಿ ಎಷ್ಟು ಸಂಖ್ಯೆಗಳಿದ್ದಾವೆ? 6 ಸಂಖ್ಯೆ ಇದ್ದಾವೆ. ಹಾಗಾಗಿ ಇವು ಸಮ ಸಂಖ್ಯೆ ಗೊತ್ತಾಗ್ಬಿಡ್ತವೆ ನಿಮಗೆ. ಹಾಗಾಗಿ ಮಧ್ಯದಲ್ಲಿ ನಮಗೆ 2 ಸಂಖ್ಯೆಗಳು ಸಿಗ್ತವೆ.
ಸೊ ಈ ಎರಡೂ ಸಂಖ್ಯೆಗಳಿಂದ ನಾವು ಮಧ್ಯಾಂಕ ಕಂಡುಹಿಡಿಬೇಕು ಅಂದರೆ ಎರಡನ್ನ ಕೂಡಿಸಿ ಎರಡರಿಂದ ಭಾಗಿಸ್ಬೇಕು. ಯಾಕೆಂದ್ರೆ ಇಲ್ಲಿರವೇ ಎರಡು ಸಂಖ್ಯೆ. ಸೊ ಇವೆರಡನ್ನ ಕೂಡಿಸಿದ್ರೆ ಎರಡರಿಂದ ಭಾಗಿಸಿದಾಗ ಬರುವಂಥ ಸಂಖ್ಯೆನೇ ಈ ಒಂದು ಸಂಖ್ಯೆಗಳ ಮಧ್ಯಾಂಕ ಆಗಿರುತ್ತೆ. ಹಾಗಾಗಿ 40 ಈ ಸಂಖ್ಯೆ ಮಧ್ಯಾಂಕ. ಅದೇ ರೀತಿ ಈ ಲೆಕ್ಕವನ್ನು ಮಾಡಬೇಕು, ಏರಿಕೆ ಕ್ರಮದಲ್ಲಿ ಬರ್ಕೊಳ್ಳೋಣ. ಬರ್ಕೊಂಡಾಗ ಇಲ್ಲಿ 4 ಇದೆ, ಇಲ್ಲಿ 4 ಇದೆ, ಹಾಗಾಗಿ ಮಧ್ಯದ ಸಂಖ್ಯೆ ಯಾವುದು? 12. ಹಾಗಾಗಿ 12 ಮಧ್ಯಾಂಕ ಆಗುತ್ತೆ. ಸೊ ಆ ರೀತಿ ಮಧ್ಯಾಂಕ ಸಿಗ್ತಾ ಇಲ್ಲ ನಮಗೆ ಅಂತ ಹೇಳಿದ್ರೆ ಬಂದಿರೋ ಮಧ್ಯದಲ್ಲಿರೋ ಎರಡು ಸಂಖ್ಯೆನ ಕೂಡಿಸಿ ಎರಡರಿಂದ ಭಾಗಿಸಿದ್ರೆ ಬರೋ ಸಂಖ್ಯೆನೇ ಮಧ್ಯಾಂಕ ಆಗಿರುತ್ತೆ. ನೆಕ್ಸ್ಟ್ ಕಲಿಕಾ ಹಾಳೆ 69, ಬಹುಲಕ. ಸೊ ಬಹುಲಕ ಅಂದರೆ ಮೋಸ್ಟ್ ರಿಪೀಟೆಡ್ ನಂಬರ್, ಹೆಚ್ಚು ಯಾವ ನಂಬರ್ ರಿಪೀಟೆಡ್ ಆಗಿರುತ್ತೋ ಮಕ್ಕಳ ಅದೇ ಬಹುಲಕ. ಸೊ ಅದನ್ನು ಕನ್ಫ್ಯೂಷನೇ ಆಗೋಂಗಿಲ್ಲ. ನವೆಂಬರ್ ತಿಂಗಳಿನಲ್ಲಿ 10 ದಿನಗಳ ತಾಪಮಾನವನ್ನು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕೊಡಲಾಗಿದೆ, ಅವುಗಳ ಬಹುಲಕವನ್ನು ಬರೆಯಿರಿ. ಸೊ ಇಲ್ಲಿ ನೋಡಿ 25 ° 30 ° 31 ° 28 ° 25 ° 30 ° 31 ° 31 ' ನಾನು ಯಾಕೆ ಬಹುಲಕ 31 ಬರೆದಿದ್ದೀನಿ? ಇಲ್ಲಿ 31 ಎಷ್ಟು ಬಾರಿ ರಿಪೀಟ್ ಆಗಿದೆ ನೋಡಿ, 4 ಬಾರಿ ರಿಪೀಟ್ ಆಗಿದೆ. ಯಾವುದು ಹೆಚ್ಚು ಬಾರಿ ಪುನರಾವರ್ತನೆಗೊಂಡಿರುತ್ತೋ ಅದನ್ನು ನಾವು ಬಹುಲಕ ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಇನ್ನೊಂದನೇ ಕ್ವಶನ್ ನೋಡೋಣ ನೋಡಿ. 10 ವಿದ್ಯಾರ್ಥಿಗಳು ಗಣಿತದ ಸಂಖ್ಯೆಗಳು ಘಟಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಈ ಕೆಳಗಿನಂತಿವೆ, ಇವುಗಳಿಗೆ ಬಹುಲಕ ಬರೆಯಿರಿ. ಸೊ ಇಲ್ಲಿ ನೋಡಿ ಅವ್ರು ತೆಗೆದಿರೋ ಮಾರ್ಕ್ಸನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೀವು ನೋಡಿದ್ರೆ 9 3 ಬಾರಿ ರಿಪೀಟ್ ಆಗಿದೆ, 8 2 ಬಾರಿ ರಿಪೀಟ್ ಆಗಿದೆ. ಸೊ ಹಾಗಾಗಿ ಅದನ್ನು ತೊಳಕಾಗಲ್ಲ. ಯಾವುದು ಹೆಚ್ಚು ಬಾರಿ ಪುನರಾವರ್ತನೆ ಆಗಿರುತ್ತೋ ಅದು ಆ ಸಂಖ್ಯೆಯ ಬಹುಲಕ. ಹಾಗಾಗಿ ಬಹುಲಕ ಬರೆಯೋದು ಬಹಳನೇ ಈಸಿ. ಸೊ ಇಲ್ಲೂ ನೋಡಿ ಬಹುಲಕ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಸೊ ಮೊದಲನೇ ಪ್ರಶ್ನೆಯಲ್ಲಿ 2 5 8 4 2 6 ಅನ್ನೊಂದಿದೆ. ಸೊ ಇದರಲ್ಲಿ ಮೋಸ್ಟ್ ರಿಪೀಟೆಡ್ ನಂಬರ್ ಯಾವುದು ಹೇಳಿ? 2. ಹಾಗಾಗಿ ಬಹುಲಕ 2. ಸೊ ಈ ಪ್ರಶ್ನೆಗೆ ಬಂದಾಗ ಇಲ್ಲಿ ಮೋಸ್ಟ್ ರಿಪೀಟೆಡ್ ನಂಬರ್ ಯಾವುದು ಹೇಳಿ? 25. ಹಾಗಾಗಿ ಬಹುಲಕ 25. ಸೊ ಮೂರನೇ ಪ್ರಶ್ನೆಗೆ ಬಂದಾಗ 34 3 ಬಾರಿ ರಿಪೀಟ್ ಆಗಿದೆ, ಸೊ ಹಾಗಾಗಿ ಅದೇ ಬಹುಲಕ ಆಗಿದೆ. ಸೊ ಇಲ್ಲಿ ಬಂದಾಗಲೂ ಅಷ್ಟೇ 123 2 ಬಾರಿ ಪುನರಾವರ್ತನೆ ಆಗಿದೆ, ಹಾಗಾಗಿ ಬಹುಲಕ 123. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಬಹುಲಕ, ಮಧ್ಯಾಂಕ, ಸರಾಸರಿ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್. ನೀವು 10th ಹೋದಾಗ ಇದ್ರ ಮೇಲೆ ನೀವು ಲೆಕ್ಕಗಳನ್ನ ಬಿಡಿಸಲೇಬೇಕು, ಬಹಳಷ್ಟು ಈ ಮಾರ್ಕ್ಸಿಗೆ ಪ್ರಶ್ನೆಗಳು ಬರ್ತವೆ. ನಾನು ನನ್ನ ಕಲಿಕೆ, ಮೊದಲ 8 ಸರಿ ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿಯನ್ನು ಕಂಡುಹಿಡಿಯಿರಿ. ಸೊ ಸರಿ ಅಂತ ಹೇಳಿದ್ರೆ ಸಮ ಸಂಖ್ಯೆಗಳು. ಸೊ ನಾನು 2 ರಿಂದ 16 ವರೆಗೆ 8 ಸ್ವಾಭಾವಿಕ ಸಂಖ್ಯೆಗಳಿದ್ದಾವೆ. ಸೊ ಅವುಗಳ ಸರಾಸರಿಯನ್ನು ತೆಗಿಬೇಕಾದ್ರೆ ಇವೆಲ್ಲ ಕೂಡಿಸಿ 8 ರಿಂದ ಭಾಗಿಸಿದಾಗ 72  / 8 8 only 8 9 ಹಾಗಾಗಿ 9 ಸರಾಸರಿ ಆಗುತ್ತೆ. ಕ್ರಿಕೆಟ್ ಸರಣಿಯ 10 ಪಂದ್ಯಗಳಲ್ಲಿ ಗಳಿಸಿದ ರನ್ನುಗಳನ್ನು ಹೀಗಿವೆ, ಮಧ್ಯಾಂಕವನ್ನು ಬರೆಯಿರಿ. ಸೊ ಇಲ್ಲಿ ನಮಗೆ ಮಧ್ಯಾಂಕ ಬರೀಬೇಕಂದ್ರೆ ಏರಿಕೆ ಕ್ರಮದಲ್ಲಿರಬೇಕು. ಆಲ್ರೆಡಿ ಅಲ್ಲಿ ಕೊಟ್ಟಿರೋ ಸಂಖ್ಯೆ ಏರಿಕೆ ಕ್ರಮದಲ್ಲೇ ಇರೋದ್ರಿಂದ ಮಧ್ಯಾಂಕವನ್ನು ನೋಡೋಣವಾ. ನೋಡಿ, ಈ ಕಡೆ 4 ಇದೆ, ಈ ಕಡೆ 4 ಸಂಖ್ಯೆ ಇದೆ, ಮಧ್ಯದಲ್ಲಿ 2 ಸಂಖ್ಯೆ ಉಳಿತು. ಒಂದೇ ಒಂದಿದ್ದರೆ ಡೈರೆಕ್ಟಾಗಿ ಮಧ್ಯಾಂಕ ಬರೀತಿದ್ರಿ. ಸೊ 2 ಇರೋದ್ರಿಂದ ಅವುಗಳನ್ನು ಕೂಡಿಸಿ 2 ರಿಂದ ಭಾಗಿಸ್ಬೇಕು. ಸೊ ಭಾಗಿಸಿದಾಗ 168.5 ಬರ್ತದೆ, ಹಾಗಾಗಿ ಅದು ಮಧ್ಯಾಂಕ ಆಗುತ್ತೆ. ಮೂರನೇ ಪ್ರಶ್ನೆ, 10 ವಿದ್ಯಾರ್ಥಿಗಳು ಗಣಿತದ ಘಟಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಈ ಕೆಳಗಿನಂತಿವೆ, ಇವುಗಳಿಗೆ ಬಹುಲಕ ಬರೆಯಿರಿ. ಸೊ ಇಲ್ಲಿ ಕೊಟ್ಟಿದ್ದಾರೆ ನಂಬರು ನೋಡಿ, 5 ಅನ್ನೋದು 2 ಬಾರಿ ರಿಪೀಟ್ ಆಗಿದೆ, ಇನ್ನು ಉಳಿದವು ಯಾವೂ ರಿಪೀಟ್ ಆಗಿಲ್ಲ, ಹಾಗಾಗಿ ಬಹುಲಕ 5 ಆಗಿರುತ್ತೆ. ಸೊ ಹಾಗಾಗಿ ತುಂಬ ಇಂಪಾರ್ಟೆಂಟ್ ಸರಾಸರಿ, ಮಧ್ಯಾಂಕ, ಬಹುಲಕ. ಸೊ ನಿಮಗೆ ಇದಿಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಹಿಂದೆ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.